ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗರಿಗರಿಯಾದ ಕೊಡ್ಬಳೆ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತೀರಾ. ಅಷ್ಟು ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಕೊಡ್ಬಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಕೊಡ್ಬಳೆ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಅವಲಕ್ಕಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಗರಿಗರಿಯಾದ ಕೊಡ್ಬಳೆನ ಹೀಗೆ ಮಾಡಿದ್ರೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಗರಿಗರಿಯಾಗಿ ಕೂಡ ಇರುತ್ತೆ. ಸೊ ಈಗ ಅರ್ಧ ಕಪ್ಪು ನಾನು ಅವಲಕ್ಕಿ ಅಂದರೆ ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೆ. ಸೊ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಪೌಡರ್ ಮಾಡಿರುವಂತಹ ಒಂದು ಅವಲಕ್ಕಿಯನ್ನು ಈ ಬೌಲಿಗೆ ನಾನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು ಈ ರೀತಿ ಅಂದರೆ ರವೆ ಥರ ಆಗುತ್ತೆ. ಸೊ ಅಷ್ಟಿದ್ರೂ ಸಾಕು. ನಂತರ ಈಗ ನಾವು ಕಡಲೆ, ಅರ್ಧ ಕಪ್ಪು ಕಡಲೆಯನ್ನು ತಗೊಳ್ತಾ ಇದ್ದೀನಿ. ಸೊ ಒಂದು ಕಪ್ಪಿನ ಅಳತೆಯಲ್ಲೇ ನೀವು ಎಲ್ಲದನ್ನು ಕೂಡ ತಗೋಬೇಕಾಗುತ್ತೆ ಅಳತೆನ. ನಂತರ ಅದನ್ನು ಕೂಡ ಪೌಡರ್ ಮಾಡಿಕೊಂಡು ನಾವು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈವ್ನಿಂಗಿಗೆ ಏನಾದರೂ ತಿನ್ನಬೇಕು, ಟೀ ಮತ್ತು ಕಾಫಿ ಜೊತೆ ಬೇಕು ಅಂತಂದರೆ ದಿಢೀರಾಗಿ ಮಾಡಿಕೊಡ್ಬಹುದು ಈ ಒಂದು ಕೊಡ್ಬಳೆ. ಹಾಗೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಸ್ನ್ಯಾಕ್ಸು. ನೋಡಿ, ಕಡಲೆಯನ್ನು ಪೌಡರ್ ಮಾಡಿ ನಾನು ಅದನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನಂತರ ಇವಾಗ ನಾವು ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ನಾನು ನನ್ನ ಚಾನಲಲ್ಲಿ ತುಂಬಾ ಸ್ನ್ಯಾಕ್ಸ್ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಹಾಗೆ ನಿಮಗೆ ಯಾವುದಾದ್ರೂ ಹೊಸ ಒಂದು ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಂತರ ಈಗ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟು. ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ನಾವು ಕಡಲೆ ಹಿಟ್ಟನ್ನು ಪೌಡರ್ ಮಾಡಿದ್ವಲ್ಲ ಆ ಒಂದು ಕಡಲೆ ಹಿಟ್ಟು. ನಂತರ ಅವಲಕ್ಕಿ ಪೌಡರ್ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಾವು ಅಕ್ಕಿ ಹಿಟ್ಟನ್ನು ಅಂಗಡಿಯಿಂದ ಕೂಡ ನೀವು ತಂದು ಉಪಯೋಗಿಸ್ಬೋದು, ಅಥವಾ ಮನೆಯಲ್ಲೇ ಅಕ್ಕಿ ಹಿಟ್ಟು ಮಾಡ್ಕೊಳ್ತೀವಿ ಅಂದರೆ ಅಕ್ಕಿಯನ್ನು ತೊಳೆದು ಬಿಸಿಲಲ್ಲಿ ಅಥವಾ ಫ್ಯಾನ್ ಗಾಳಿಯಲ್ಲಿ ಒಣಗಿಸಿ ನಂತರ ಪೌಡರ್ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ಮನೆಯಲ್ಲಿಯೇ ರೆಡಿಯಾಗುತ್ತೆ. ಫ್ರೆಂಡ್ಸ್, ಈಗ ನಾನು ಮೂರು ಇಂಗ್ರೀಡಿಯೆಂಟ್ಸ್ನು ಹಾಕಿದ್ದೀನಿ, ಅವನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಇದನ್ನು ಎರಡು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಕೂಡ ಇಡ್ಬೋದು, ಯಾವುದೇ ರೀತಿ ಕೆಡೋದಿಲ್ಲ. ನಂತರ ಇಲ್ಲಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕಿ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಖಂಡಿತ ಬೆಣ್ಣೆ ಹಾಕಿದ್ರೆ ಅದರ ಟೇಸ್ಟೇ ಚೇಂಜ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬೆಣ್ಣೆ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ತುಪ್ಪ, ಕಾಯಿಸಿರುವಂಥ ತುಪ್ಪ ಅಥವಾ ಆಯಿಲ್ನ ಉಪಯೋಗಿಸ್ಬೋದು. ಈಗ ನಾನು ಬೆಣ್ಣೆಯನ್ನು ಹಾಕ್ಕೊಂಡು ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಸ್ನ್ಯಾಕ್ಸಿಗೆ ಬೇಕು ಅಂದಾಗ ಅಥವಾ ಎಲ್ಲಾದರೂ ಆಚೆ ಹೋಗ್ತೀವಿ ಅಂದಾಗ ಈ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಂಡು ತಾಂಡು ಹೋಗ್ಬೋದು. ಈಗ ಒಂದು ಪ್ಯಾನನ್ನು ಇಟ್ಟಿದ್ದೀನಿ. ಇದಕ್ಕೆ ನಾನು ಈಗ ಮಿಕ್ಸ್ ಮಾಡಿರುವಂಥ ಹಿಟ್ಟಿದೆಯಲ್ಲ ಅವನ್ನು ಒಂದ್ಸಲ ಇದರಲ್ಲಿ ಹಾಕೋಣ. ಈಗ ಸ್ಟೌವನ್ನು ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡಿ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ನಾವು ಹೈ ಫ್ಲೇಮ್ ಮಾಡಬಾರ್ದು. ನೋಡಿ, ಹೈ ಫ್ಲೇಮ್ ಮಾಡಿದಂಗೆ ನಾನು ಇದನ್ನು ರೋಸ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನಾವು. ನೋಡಿ, ನಮಗೆ ಇದು ಒಂದು ಎರಡು ನಿಮಿಷ ಇದ್ದರೆ ಸಾಕು, ಜಾಸ್ತಿ ಇದು ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ರೋಸ್ಟ್ ಮಾಡ್ಕೋಬಾರ್ದು. ಸೊ ನೋಡಿ, ಹೀಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ, ಯಾಕೆಂದರೆ ಹಾಗೆ ಬಿಟ್ಟರೆ ತಳಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಎರಡು ನಿಮಿಷದವರೆಗೂ ನೋಡಿ, ನಮಗೆ ಗೊತ್ತಾಗುತ್ತದು ಹಿಟ್ಟೆಲ್ಲ ಸಾಫ್ಟ್ ಆಗುತ್ತಲ್ಲ, ಆಗ ಕರೆಕ್ಟಾಗಿ ಆಗಿದೆ ಅಂತ. ಸೊ ನಂತರ ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ, ಈ ರೀತಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಕಲಸೋಕ್ಕಿಂತ ಮುಂಚೆ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ನಂತರ ಇವಾಗ ಇದಕ್ಕೆ ನಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಅಚ್ಚಖಾರದ ಪುಡಿಯನ್ನು ಉಪಯೋಗಿಸಿ. ನಾನಿಲ್ಲಿ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ. ಸುಮಾರು ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಉಪಯೋಗಿಸಿದ್ದೀನಿ ಖಾರಕ್ಕೆ, ಖಾರವಾಗಿರಲಿ ಅಂತ ಅಷ್ಟೇ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಎಷ್ಟು ಬೇಕೋ ಕಮ್ಮಿ ಜಾಸ್ತಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು, ಮತ್ತು ಅಚ್ಚಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನಿವಾಗ.
ಈ ಒಂದು ಕೋಡ್ಬಳೆಯನ್ನು ಹಬ್ಬಗಳಲ್ಲೂ ಕೂಡ ನೀವು ತಯಾರಿಸ್ಕೋಬೋದು. ಹಾಗೆ ಅಜ್ವೈನ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವೈನ ಕೈಯಲ್ಲೇ ಈ ಥರ ಕ್ರಶ್ ಮಾಡಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಕೈ ನಿಮಗೆ ಅಜ್ವೈನ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಜೀರಿಗೆ ಇದ್ದರೆ ಜೀರಿಗೆನ ಪೌಡರ್ ಮಾಡಿ ಕೂಡ ಉಪಯೋಗಿಸ್ಬೋದು, ಅಥವಾ ಬರೀ ಜೀರಿಗೆನೇ ಹಾಕ್ಕೊಳ್ತೀವಿ ಅಂದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಂತರ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿದ ನಂತರ ನಾವು ಇಲ್ಲಿ ಬಿಸಿ ನೀರನ್ನು ತೊಗೊಳ್ಬೇಕು. ಹಿಟ್ಟನ್ನು ಕಲಿಸ್ಬೇಕಾದ್ರೆ ನಾವು ಬಿಸಿ ನೀರನ್ನು ತೊಗೋಬೇಕು. ಬಿಸಿ ಅಂದರೆ ತುಂಬಾ ಸುಡೋದಲ್ಲ, ನಮಗೆ ಉಗುರು ಬೆಚ್ಚಗಿದ್ದರೆ ಸಾಕು. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲಾಗಿ ನೀರು ಆಮೇಲೆ ಎಷ್ಟು ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಸುಡ್ತಾ ಇರುತ್ತೆ ಅಂತ ಹೇಳಿ ನಾನು ಅದನ್ನು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈಗ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಾವು ಮಾಮೂಲಿಯಾಗಿ ಅಕ್ಕಿ ಹಿಟ್ಟಿನ ಕೊಡ್ಬಳೆ ಹೇಗೆ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಈಗ ಈ ರೀತಿಯಾಗಿ ನಾವು ಕಲಿಸ್ಕೊಳ್ಳೋಣ. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ಗಟ್ಟಿ ಇದ್ದರೆ ಕೊಡ್ಬಳೆ ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ಮಾಗಿ ಹಿಟ್ಟು ನಮಗಿದ್ರೆ ಸಾಕಾಗುತ್ತೆ. ಈ ರೀತಿ ಸಾಫ್ಟಾಗಿ ಇರಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು. ನೋಡಿ, ಹೀಗಿದ್ರೆ ಸಾಕು, ಹಿಟ್ಟು ಇವಾಗ ರೆಡಿಯಾಗಿದೆ. ಇದನ್ನು ಒಂದು 2 ನಿಮಿಷ, ನಾವು ಒಂದು ಪ್ಲೇಟ್ ಮುಚ್ಚಿ 2 ನಿಮಿಷ ಹಾಗೆ ಇಟ್ಬಿಡೋಣ. ನಂತರ ನಾವು 2 ನಿಮಿಷ ಏನಕ್ಕೆ ಇಡಬೇಕು ಅಂತಂದರೆ ಅವಲಕ್ಕಿಯ ಪೌಡರ್ ಮಾಡಿ ಹಾಕಿರೋದು, ಹಾಗಾಗಿ ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಆದರೆ ಅದು ಜಾಸ್ತಿ ನುಣ್ಣಗಾಗೋದಿಲ್ಲ ಅವಲಕ್ಕಿ, ಹಾಗಾಗಿ ಅದು ರವೆ ರವೆ ಥರ ಇರುತ್ತೆ. ಸ್ವಲ್ಪ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಅದನ್ನು ರೆಸ್ಟಿಗಿಟ್ಟಿದ್ದೀನಿ. ನಂತರ ಈಗ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ. ಹಿಟ್ಟನ್ನು ತಗೊಂಡು ಅದನ್ನು ನಾವು ಸ್ವಲ್ಪ ಕೈಗೆ ಎಣ್ಣೆ ತಗೊಳ್ಳಿ. ಎಣ್ಣೆ ಹಚ್ಕೊಂಡ ನಂತರ ಈ ಥರ ರೋಲ್ ಮಾಡ್ಕೊಳ್ಳಿ. ನಾವು ಇದರಲ್ಲಿ ಬೇಕು ಅಂದರೆ ನೀವು ದೊಡ್ಡದಾಗಿ ಕೊಡ್ಬಳೆಯನ್ನು ಕೂಡ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಕೊಡ್ಬಳೆ ಬೇಡ ನಮಗೆ ಅನ್ನೋದಾದರೆ ದೊಡ್ಡ ದೊಡ್ಡದಾಗಿ ಕೂಡ ನೀವು ತಯಾರಿಸ್ಕೋಬೋದು. ನಾನು ಇಲ್ಲಿ ಚಿಕ್ಕ ಚಿಕ್ಕ ಕೊಡ್ಬಳೆಯನ್ನು ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಈಗ ಮಾಡ್ಕೊಂಡ ನಂತರ ನಾವು ಒಂದು ಚಾಕುವಿನಿಂದ ಕಟ್ ಮಾಡ್ಕೊಳ್ಳೋಣ. ಒಂದು ಕಣ್ಣಳತೆಯಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ಹೀಗೆ ಇದನ್ನು ಮಾಡಿಕೊಂಡು ನಂತರ ಈ ಥರ ಮಾಡಿಕೊಂಡ್ರೆ ಕೋಡ್ಬಳೆ ರೆಡಿಯಾಗುತ್ತೆ. ಸೊ ಈಗ ಎಲ್ಲದನ್ನು ಕೂಡ ಇದೇ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಖಂಡಿತವಾಗಲೂ ಕೇವಲ 5-10 ನಿಮಿಷದಲ್ಲಿ ಈ ರುಚಿಯಾಗಿರುವಂಥ ಕೋಡ್ಬಳೆನ ನೀವು ತಯಾರಿಸ್ಕೋಬೋದು. ಒಂದ್ಸಲ ಈ ರೀತಿ ಕೋಡ್ಬಳೆ ತಯಾರಿಸಿದ್ರೆ ಖಂಡಿತ ಈ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಹಾಗೆ ಒಂದು ಬಿಡದೆ ತಿಂದು ಮುಗಿಸ್ತಾರೆ ಅಂತ ಕೂಡ ಹೇಳ್ಬೋದು, ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಅಂತ. ಓಕೆ, ಈ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನಾನು ಚಿಕ್ಕ ಚಿಕ್ಕ ಕೊಡ್ಬಳೆಯನ್ನು ಮಾಡಿ ತೋರಿಸಿದ್ದೀನಿ. ಇದೇ ಹಿಟ್ಟಲ್ಲಿ ನೀವು ದೊಡ್ಡದಾಗಿ ಕೊಡ್ಬಳೆಯನ್ನು ಕೂಡ ತಯಾರಿಸ್ಕೋಬೋದು. ನಂತರ ಮೀಡಿಯಮ್ ಆಗಿ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ ನಾನು. ಇವಾಗ ನೋಡಿ, ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋಣ, ಹತ್ತತ್ರ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ದೂರ ದೂರ ಹಾಕ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಕೊಡ್ಬಳೆ, ಚಿಕ್ಕ ಕೊಡ್ಬಳೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆದ್ಯ ಕಲರ್ಫುಲ್ ವ್ಲಾಗ್ಸ್ ಅನ್ನೋದು. ಸೊ ಆ ಒಂದು ಚಾನಲ್ ಲಿಂಕನ್ನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ಆದ್ಯ ಕಲರ್ಫುಲ್ ವ್ಲಾಗ್ಸ್ ಅನ್ನೋದು. ಸೊ ಆ ವಿಡಿಯೋ ಆ ಚಾನಲ್ನು ಕೂಡ ನೋಡಿ, ನಂತರ ವಿಡಿಯೋಗಳು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಈಗ ನೋಡಿ, ಕಲರ್ ಚೇಂಜ್ ಆಗೋ ಹಾಗೆ ನಾವು ಎರಡೂ ಸೈಡ್ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ. ಸೊ ಈ ರೀತಿ ನಮಗೆ ಕೊಡ್ಬಳೆ ಕಲರ್ ಚೇಂಜ್ ಆಗಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ, ಗರಿಗರಿಯಾಗೂ ಕೂಡ ಇರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲ ಅನ್ನೋದಾದರೆ ಜಾಸ್ತಿ ನೀವು ಹೈ ಫ್ಲೇಮ್ ಮಾಡ್ಕೊಂಡು ಬೇಯಿಸಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಬರೋದಿಲ್ಲ. ಒಳಗೆ ಇಲ್ಲ ಹಾಗೆ ಹಸಿ ಹಸಿ ಇರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿ ಕಾಣುತ್ತೆ. ಆದರೆ ಲೋ ಫ್ಲೇಮಲ್ಲಿ ನೀವು ಈ ಒಂದು ಕೊಡ್ಬಳೆಯನ್ನು ಬೇಯಿಸ್ಕೊಂಡ್ರೆ ತುಂಬಾ ಗರಿಗರಿಯಾಗಿ ಬರುತ್ತೆ. ಓಕೆ, ಕೊಡ್ಬಳೆ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.